ಆರ್ಜಿ ಟಿವಿ ಕನ್ನಡ ಚಾನೆಲ್. ನಾವು ಇವತ್ತು ಈ ವಿಡಿಯೋದಲ್ಲಿ ಎಲ್ಐಸಿ ಜೀವನ್ ಲಾಭ ಪ್ಲಾನ್ ಬಗ್ಗೆ ತಿಳಿಯೋಣ. ಈ ಎಲ್ಐಸಿ ಜೀವನ್ ಲಾಭ ಪಾಲಿಸಿಯಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ರಿಟರ್ನ್ಸ್ ಬರುವಂತಹ ಅವಕಾಶಗಳಿವೆ. ಹಾಗೆ ಈ ಪ್ಲಾನ್ ಅಲ್ಲಿ ನಿಮ್ಮ ಮಕ್ಕಳ ಹೈಯರ್ ಎಜುಕೇಷನ್ಗಾಗ್ಲಿ ಅಥವಾ ಮ್ಯಾರೇಜ್ಗಾಗ್ಲಿ ಅಥವಾ ನಿಮ್ಮ ರಿಟೈರ್ಮೆಂಟ್ ಫಂಡ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಾಗ್ಲಿ ಈ ಪಾಲಿಸಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ರಿಟರ್ನ್ಸ್ ಬರುವಂತಹ ಅವಕಾಶಗಳಿವೆ. ಓಕೆ, ಈ ಪಾಲಿಸಿ ತಗೊಬೇಕಂದ್ರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ. ಈಗ ಮೊದಲು ಎಲ್ಐಸಿ ಜೀವನ್ ಲಾಭ ಪಾಲಿಸಿ ತಗೊಬೇಕಂದ್ರೆ ಮಿನಿಮಮ್ ಏಜ್ ಅಟೆಂಟ್ರಿ 8 ಇಯರ್ಸ್, ಅಂದ್ರೆ 8 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಮ್ಯಾಕ್ಸಿಮಮ್ ಏಜ್ ಅಟೆಂಟ್ರಿ ಬಂದು 59 ವರ್ಷ. 59 ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಎಲ್ಐಸಿ ಜೀವನ್ ಲಾಭ ಪಾಲಿಸಿನ ತೆಗೆದುಕೊಳ್ಬಹುದು. ಈ ಪಾಲಿಸಿಲಿ 3 ಪಾಲಿಸಿ ಟರ್ಮ್ ಇರುತ್ತೆ. 16 ಇಯರ್ ಟರ್ಮು, ಒಂದು 21 ಇಯರ್ಸ್ ಟರ್ಮು, ಇನ್ನೊಂದು 25 ಇಯರ್ಸ್ ಟರ್ಮು. ಈ ಮೂರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏಜ್ ಅಟ್ ಮೆಚುರಿಟಿ ನೋಡೋದಾದ್ರೆ 24 to 70 ಇಯರ್ಸ್. ಈಗ ಪಾಲಿಸಿ ಟರ್ಮು 16 ಇಯರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಪ್ರೀಮಿಯಂನ 10 ವರ್ಷ ಮಾತ್ರ ಕಟ್ಟಬೇಕು ನೀವು. ಅಥವಾ 21 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 15 ವರ್ಷ ಮಾತ್ರ ಪ್ರೀಮಿಯಂ ಕಟ್ಟಬೇಕು. ಅಥವಾ ನೀವು 25 ವರ್ಷ ಪಾಲಿಸಿ ಟರ್ಮ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 16 ವರ್ಷ ಮಾತ್ರ ಪ್ರೀಮಿಯಂನ ಪೇ ಮಾಡಬೇಕು. ನೀವು ಈ ಪ್ರೀಮಿಯಂನ ಇಯರ್ಲಿ ಅಥವಾ ಹಾಫ್ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಅಥವಾ ಮಂತ್ಲಿ ಆದರೂ ಪೇ ಮಾಡ್ಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಈ ಪಾಲಿಸಿ ಬೇಸಿಕ್ ಸಮ್ಮರ್ ಶುಟ್ ಬಂದು 2 ಲ್ಯಾಕ್ ರುಪೀಸ್. ಮಿನಿಮಮ್ 2 ಲ್ಯಾಕ್, ಮ್ಯಾಕ್ಸಿಮಮ್ ನೋ ಲಿಮಿಟ್. ನೀವು 1 ಲಕ್ಷಕ್ಕಾದ್ರೂ ಪಾಲಿಸಿ ತೆಗೆದುಕೊಳ್ಬಹುದು. ನೆಕ್ಸ್ಟ್ ಪ್ಲಾನ್ ಬೆನಿಫಿಟ್, ಮೆಚುರಿಟಿ ಬೆನಿಫಿಟ್ಸ್ ನೋಡೋಣ, ಡೆತ್ ಬೆನಿಫಿಟ್ಸ್ ನೋಡೋಣ, ರೈಡರ್ ಬೆನಿಫಿಟ್ಸ್ ನೋಡೋಣ. ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ಎಲ್ಲರಿಗೂ. ಆಯ್ತಾ, ಫಾರ್ ಎಕ್ಸಾಂಪಲ್ ಎ ಅನ್ನೋ ವ್ಯಕ್ತಿ ಪಾಲಿಸಿ ತಗೊಂಡಿರ್ತಾರೆ. ಅವ್ರ ಏಜ್ 25 ವರ್ಷ. ಅವರು 10 ಲಕ್ಷದ ಪಾಲಿಸಿ ತಗೊಂಡಿರ್ತಾರೆ. ಅವರು ಪಾಲಿಸಿ ಟರ್ಮ್ ಬಂದ್ಬಿಟ್ಟು 25 ವರ್ಷಕ್ಕೆ ಇಟ್ಕೊಂಡಿರ್ತಾರೆ. ಅವ್ರು 25 ವರ್ಷಕ್ಕೆ ಪಾಲಿಸಿ ಟರ್ಮ್ ಇಟ್ಕೊಂಡ್ರೆ ಅವರು ಪ್ರೀಮಿಯಮ್ಮು ಬರೀ 16 ವರ್ಷ ಮಾತ್ರ ಕಟ್ಟಬೇಕು. ನೆಕ್ಸ್ಟ್ ಪ್ರೀಮಿಯಂ ಎಷ್ಟು ಕಟ್ಟಬೇಕಂದ್ರೆ ಇಯರ್ಲಿ ಅಂದರೆ ಫಸ್ಟ್ ಇಯರು 47,053 ರೂಪಾಯಿ ಕಟ್ಟಬೇಕು. ಸೆಕೆಂಡ್ ಇಯರ್ಗೆ 46,040 ರೂಪಾಯಿ ಆಗುತ್ತೆ. ಯಾಕೆ ಫಸ್ಟ್ ಇಯರಲ್ಲಿ ಜಾಸ್ತಿ ಅಂದರೆ ಫಸ್ಟ್ ಇಯರಲ್ಲಿ ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಸೆಕೆಂಡ್ ಇಯರಿಂದ 46,040 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ನೀವು ಹಾಫ್ ಇಯರ್ಲಿ ಕಟ್ಟೋದಾದರೆ 23,256 ರೂಪಾಯಿ ಕಟ್ಟಬೇಕು. ಕ್ವಾರ್ಟರ್ಲಿ ಕಟ್ಟೋದಾದರೆ 12,745 ರೂಪಾಯಿ ಕಟ್ಟಬೇಕು. ಮಂತ್ಲಿ ಕಟ್ಟೋದಾದರೆ 3,915 ರೂಪಾಯಿ ಕಟ್ಟಬಹುದು. ಓಕೆ, ಈಗ ಮೆಚುರಿಟಿ ಬೆನಿಫಿಟ್ಸ್ ನೋಡೋಣ. ನೋಡಿ, 25 ವರ್ಷದ ವ್ಯಕ್ತಿ 10 ಲಕ್ಷದ ಪಾಲಿಸಿ ತೊಗೊಂಡಿದ್ದಾರೆ. ಪ್ರೀಮಿಯಂ ಬಂದ್ಬಿಟ್ಟು ಇಯರ್ಲಿ 46,040 ರೂಪಾಯಿ ಕಟ್ತಿದ್ದಾರೆ. ಅವರು ಪಾಲಿಸಿ ಟರ್ಮ್ ಬಂದ್ಬಿಟ್ಟು 25 ವರ್ಷಕ್ಕೆ ಇಟ್ಕೊಂಡಿದ್ದಾರೆ. ಆಗ ಅವ್ರು 25 ವರ್ಷಕ್ಕೆ ಪಾಲಿಸಿ ಟರ್ಮ್ ಇಟ್ಕೊಂಡ್ರೆ ಅವರು ಈ ಪಾಲಿಸಿಲಿ ಪೇ ಮಾಡೋದು ಎಷ್ಟು ವರ್ಷ ಅಂದರೆ 16 ವರ್ಷ ಮಾತ್ರ ಪೇ ಮಾಡೋದು. ಇನ್ ರಿಮೇನಿಂಗ್ ಇಯರ್ ಮೆಚುರಿಟಿ ಆಗೋವರೆಗೂ ವೇಟ್ ಮಾಡಬೇಕು. ಆ ಪಾಲಿಸಿ ಮೆಚುರಿಟಿ ಬಂದ್ಬಿಟ್ಟು 25 ವರ್ಷಕ್ಕೆ ಆಗುತ್ತೆ. ಆಗ ಆ ವ್ಯಕ್ತಿ ಏಜ್ ಬಂದ್ಬಿಟ್ಟು 50 ವರ್ಷ ಆಗುತ್ತೆ. ಆಗ ಮೆಚುರಿಟಿ ಬೆನಿಫಿಟ್ಸ್ ಏನು ಬರುತ್ತೆ ಅಂದರೆ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಬರುತ್ತೆ. ಆಗ ಟೋಟಲ್ ಅವ್ರಿಗೆ 27 ಲ್ಯಾಕ್ ರುಪೀಸ್ ಬರುತ್ತೆ. ಆ ವ್ಯಕ್ತಿ ಪೇ ಮಾಡಿದ್ದೆಷ್ಟು? 7,37,653 ರುಪೀಸ್ ಪೇ ಮಾಡಿದ್ದಾರೆ. ಓಕೆ, ಈ 27 ಲ್ಯಾಕ್ ಹೇಗೆ ಬಂದಿದೆ ಅನ್ನೋದು ನೋಡೋಣ. ನೋಡಿ, 10 ಲಕ್ಷದ ಪಾಲಿಸಿ ತೊಗೊಂಡಿದ್ದಾರೆ. ಟರ್ಮ್ ಬಂದ್ಬಿಟ್ಟು 25 ಇಯರ್ಸ್ ಇಟ್ಕೊಂಡಿದ್ದಾರೆ. ಅವ್ರು 16 ಇಯರ್ಸ್ ಪೇ ಮಾಡೋದು. ಇದಕ್ಕೆ ಡೈಲಿ ಪ್ರೀಮಿಯಂ ಬಂದ್ಬಿಟ್ಟು 126 ರುಪೀಸ್ ಬೀಳುತ್ತೆ. ಸಮ್ಮರ್ ಶೂಟ್ ಬಂದ್ಬಿಟ್ಟು 10 ಲ್ಯಾಕ್ ರುಪೀಸು. ಬೋನಸ್ ಬಂದ್ಬಿಟ್ಟು 12,50,000. ಅಂದರೆ ಈ ಎಲ್ ಐ ಸಿಲಿ ಇರುವಂತಹ ಎಲ್ಲ ಪಾಲಿಸಿಗಳಿಗೂ ಒಂದೊಂದು ಬೋನಸ್ ಪಾಯಿಂಟ್ ಅಂತ ಇರುತ್ತೆ. ನೆಕ್ಸ್ಟ್ ಫೈನಲ್ ಅಡಿಷನಲ್ ಬೋನಸ್ ಬಂದು 4,50,000. ಟೋಟಲಿ 27 ಲ್ಯಾಕ್ ರುಪೀಸ್ ಬರುತ್ತೆ ಮೆಚುರಿಟಿ ಬೆನಿಫಿಟ್. ಆ ವ್ಯಕ್ತಿ ಎಷ್ಟು ಪ್ರೀಮಿಯಂ ಪೇ ಮಾಡಿರೋದು? 7,37,653 ರುಪೀಸ್ ಪೇ ಮಾಡಿದ್ದಾರೆ. ನೆಕ್ಸ್ಟ್ ಡೆತ್ ಬೆನಿಫಿಟ್ ನೋಡೋಣ. ನೋಡಿ, ಪಾಲಿಸಿ ಹೋಲ್ಡರು 10 ಲಕ್ಷ ರೂಪಾಯಿ ಪಾಲಿಸಿ ತೊಗೊಂಡಿದ್ದಾರೆ. 25 ವರ್ಷದ ಟರ್ಮ್ ಇಟ್ಕೊಂಡಿದ್ದಾರೆ. ಅವರು ಪಾಲಿಸಿ ತೊಗೊಂಡ್ಮೇಲೆ 10ನೇ ವರ್ಷದಲ್ಲಿ ಅವರು ಡೆತ್ ಆಗಿದ್ದಾರೆ, ಅಂದರೆ ನ್ಯಾಚುರಲ್ ಆಗಿ ಡೆತ್ ಆಗಿದ್ದಾರೆ ಅಂದ್ಕೊಳ್ಳೋಣ. ಆಗ ಅವ್ರಿಗೆ ಏನು ಬೆನಿಫಿಟ್ ಬರುತ್ತಂದರೆ, ಸಂಬರ್ ಶೂಟ್ ಬಂದ್ಬಿಟ್ಟು 10 ಲ್ಯಾಕ್ ರುಪೀಸ್, ಬೋನಸ್ ಬಂದ್ಬಿಟ್ಟು 5 ಲ್ಯಾಕ್ ರುಪೀಸ್. ಏನಕ್ಕೆ ಇಲ್ಲ 5 ಲ್ಯಾಕ್ ಅಂದರೆ, ಅವರು 10 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಿದ್ದಾರೆ. ಅಂದರೆ ಎಲ್ ಐ ಸಿಲಿ ಹೇಗಂದರೆ, ನೀವು ಎಷ್ಟು ವರ್ಷ ಪ್ರೀಮಿಯಂ ಪೇ ಮಾಡ್ತೀರೋ ಅದಕ್ಕೆ ಮಾತ್ರ ಬೋನಸ್ ರೇಟ್ ಕೊಡ್ತಾರೆ. ಹಾಗಾಗಿ 5 ಲ್ಯಾಕ್ ರುಪೀಸ್. ಟೋಟಲ್ ಡೆತ್ ಬೆನಿಫಿಟ್ ಬಂದ್ಬಿಟ್ಟು 15 ಲಕ್ಷ ರೂಪಾಯಿ ಡೆತ್ ಬೆನಿಫಿಟ್ ಬರುತ್ತೆ. ಆ ವ್ಯಕ್ತಿ ಎಷ್ಟು ಪೇ ಮಾಡಿದ್ದಾರೆ ಪ್ರೀಮಿಯಂ ಅಂದರೆ, 4,60,400 ರೂಪಾಯಿ ಪೇ ಮಾಡಿದರೆ ಅವ್ರಿಗೆ ಡೆತ್ ಬೆನಿಫಿಟ್ ಬಂದ್ಬಿಟ್ಟು 15 ಲಕ್ಷ ರೂಪಾಯಿ ಬಂದಿದೆ. ಇದು ನ್ಯಾಚುರಲ್ ಆಗಿ ಡೆತ್ ಆದರೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಸ್ ನೋಡೋಣ. ಇದರಲ್ಲಿ 10 ಲಕ್ಷ ಪಾಲಿಸಿ ತೊಗೊಂಡಿದ್ದಾರೆ, 25 ವರ್ಷ ಪಾಲಿಸಿ ಟರ್ಮ್ ಇಟ್ಕೊಂಡಿದ್ದಾರೆ.
ಅವರು 10ನೇ ವರ್ಷದಲ್ಲಿ ಆಕ್ಸಿಡೆಂಟಲ್ ಆಗಿ ಡೆತ್ ಆಗಿದ್ದಾರೆ. ಆಗ ಏನು ಬೆನಿಫಿಟ್ಸ್ ಬರುತ್ತೆ ಅಂದರೆ ಶಂಬರ್ ಶೂಟ್ ಪ್ಲಸ್ ಡಿ ಐ ಪಿ ಅಂದರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಪ್ಲಸ್ ಬೋನಸ್ ಬರುತ್ತೆ. ಶಂಬರ್ ಶೂಟ್ ಎಷ್ಟು 10 ಲ್ಯಾಕ್ ರುಪೀಸ್, 10 ಲಕ್ಷದ ಪಾಲಿಸಿ ತೊಗೊಂಡಿದ್ದಾರಲ್ಲ ಅದು, ಮತ್ತೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿ ಬರುತ್ತೆ. ನೆಕ್ಸ್ಟ್ ಬೋನಸ್ ಬಂದ್ಬಿಟ್ಟು 5 ಲ್ಯಾಕ್ ರುಪೀಸ್ ಬರುತ್ತೆ. ಟೋಟಲೇ ಡೆತ್ ಬೆನಿಫಿಟ್ ಬಂದ್ಬಿಟ್ಟು 25 ಲಕ್ಷ ರೂಪಾಯಿ ಬರುತ್ತೆ. ಅವರು ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದಾರೆ ಅಂದರೆ 4,60,400 ರೂಪಾಯಿ ಪೇ ಮಾಡಿದ್ದಾರೆ ಅವ್ರಿಗೆ. 25 ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಸ್ ಬಂದಿದೆ. ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಅಂದರೆ ಈ ಪಾಲಿಸಿ ತೊಗೊಂಡಿರೋಂಥ ಪಾಲಿಸಿ ಹೋಲ್ಡರ್ಗೆ ಆಕ್ಸಿಡೆಂಟ್ ಆಗಿದೆ, ಪ್ರಾಣ ಹೋಗಿಲ್ಲ ಅಷ್ಟೇ, ಕೈಕಾಲ ಹೋಗಿದೆ, ಅವರಿಗೆ ಕೆಲಸ ಮಾಡೋಕ್ಕೇನು ಆಗಲ್ಲ, ಆಗ ಈ ಪಾಲಿಸಿ ತೊಗೊಂಡಿದ್ರೆ ಏನು ಬೆನಿಫಿಟ್ಸ್ ಬರುತ್ತೆ ಅನ್ನೋದು ನೋಡೋಣ. ಈಗ 10 ಲಕ್ಷದ ಪಾಲಿಸಿ ತೊಗೊಂಡಿದ್ದಾರೆ, 25 ವರ್ಷದ ಟರ್ಮ್ ಇಟ್ಕೊಂಡಿದ್ದಾರೆ, ಅವರು 5ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದರೆ ಪ್ರಾಣ ಹೋಗಿಲ್ಲ, ಕೈಕಾಲು ಮಾತ್ರ ಹೋಗಿದೆ, ಅವ್ರಿಗೆ ಯಾವುದೇ ಥರದ ಕೆಲಸ ಮಾಡೋಕ್ಕಾಗಲ್ಲ, ಆಗ ಏನು ಬೆನಿಫಿಟ್ಸ್ ಬರುತ್ತೆ ಅಂದರೆ 10% ಆಫ್ ಸಮ್ಮರ್ ಶೂಟ್ ಅಂದರೆ ಅವರು 10 ಲಕ್ಷ ಪಾಲಿಸಿ ತೊಗೊಂಡಿದ್ದಾರಲ್ಲ, 10 ಲಕ್ಷಕ್ಕೆ 10% ಅಂದರೆ 10 ವರ್ಷ ಅವರಿಗೆ 1.5 ಲ್ಯಾಕ್ ರುಪೀಸ್ ಕೊಡ್ತಾ ಇರುತ್ತೆ ಎಲ್ ಐ ಸಿ. ಇದೊಂದು 10 ಲಕ್ಷ ರೂಪಾಯಿ ಬರುತ್ತೆ. ನೆಕ್ಸ್ಟ್ ಇನ್ ರಿಮೈನಿಂಗ್ 16 ಇಯರ್ಸ್ ವರೆಗೂ ಅವ್ರು ಪ್ರೀಮಿಯಂ ಪೇ ಮಾಡಬೇಕಲ್ವಾ, ಅದು ಕೂಡ ಎಲ್ ಐ ಸಿನೇ ಪೇ ಮಾಡುತ್ತೆ. ಅದೊಂದು 5,06,440 ರೂಪಾಯಿ ಬರುತ್ತೆ. ಮತ್ತೆ ಈ ಪಾಲಿಸಿ ಮೆಚುರಿಟಿ ಆಗಕ್ಕೆ 25 ವರ್ಷ ಬೇಕಲ್ವಾ, ಅಲ್ಲಿವರೆಗೂ ಇನ್ನೂ ಆ ವ್ಯಕ್ತಿ ಬದುಕೇ ಇದ್ದಾರೆ ಅಂದ್ರೆ ಆಗ ಮೆಚುರಿಟಿ ಬೆನಿಫಿಟ್ಸ್ ಕೂಡ ಬರುತ್ತೆ, ಅದೊಂದು 27 ಲ್ಯಾಕ್ ಬರುತ್ತೆ. ಅವು ಟೋಟಲಿ 42,06,440 ರೂಪಾಯಿ ಬರುತ್ತೆ. ಆ ವ್ಯಕ್ತಿ ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದಾರೆ ಅಂದ್ರೆ 2,30,200 ರೂಪಾಯಿ ಪೇ ಮಾಡಿದ್ದಾರೆ. ಅವ್ರಿಗೆ ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಬೆನಿಫಿಟ್ ಬಂದ್ಬಿಟ್ಟು 42,06,440 ರೂಪಾಯಿ ಬಂದಿದೆ. ಓಕೆ ಫ್ರೆಂಡ್ಸ್, ಎಲ್ ಐ ಸಿ ಜೀವನ್ ಲಾಭ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.